ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ರಾಗಿ ಹಿಟ್ಟಿಂದ ಒಂದು ವಿಶೇಷವಾಗಿರ್ತಕ್ಕಂತಹ ಮೆಥಡಲ್ಲಿ ಪೂರಿಯನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ಅದು ಸಹ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಇಲ್ಲಿ ಮಾಡಿರ್ತಕ್ಕಂಥ ಪೂರಿಗಿನ್ನ ಸಹ ತುಂಬ ಚೆನ್ನಾಗಿರುತ್ತೆ. ಅದೇ ಟೆಕ್ಸ್ಚರು, ಅದೇ ಕಲ್ಲರು, ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಆ ಮೆಥಡನ್ನು ಹೇಳ್ಕೊಡ್ತೀನಿ. ಹಾಗಾಗಿ ಅದಕ್ಕೆ ಕಾಂಬಿನೇಷನ್ ಆಗಿರ್ತಕ್ಕಂಥ ತೆಂಗಿನಕಾಯಿ ಚಟ್ನಿನೂ ಸಹ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡೋಣ ಬನ್ನಿ. ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜಷ್ಟು ತೆಂಗಿನಕಾಯಿನ ತುರ್ಕ್ಬಿಟ್ಟು ಹಾಕ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನ ಚಟ್ನಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ತೆಂಗಿನಕಾಯಿನ ಹಾಕ್ಕೋಬೋದು. ಹಾಗೆಯೇ ಅದಕ್ಕೆ ತಕ್ಕಂತೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ 5-6 ಹಸಿಮೆಣ್ಸಿನ್ಕಾಯಿ, ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿ, ಹಾಗೆಯೇ ಒಂದು 1/2 ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನಿಮಗೆ ಉಪ್ಪು, ಖಾರ, ಹುಳಿ ಎಲ್ಲನೂ ಸಹ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನೀವು ಎಷ್ಟು ತೆಂಗಿನಕಾಯಿಯನ್ನು ಹಾಕ್ಕೊಂಡಿರ್ತೀರ ಅದಕ್ಕೆ ತಕ್ಕಂತೆ ಉಪ್ಪು, ಖಾರ, ಹುಳಿ ಸೇರಿಸ್ಕೊಳ್ಳಿ. ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಹಾಗೆಯೇ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡ್ರಿ. ಕೊನೆಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಅದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ಮತ್ತು ಕಲ್ಲರನ್ನು ಸಹ ಚೆನ್ನಾಗಿ ಕಾಣಿಸುತ್ತೆ ಎಂಡಲ್ಲಿ ಹಾಕೋದ್ರಿಂದ. ಹಾಗೆಯೇ ಚಟ್ನಿನೂ ಸಹ ತೆಂಗಿನಕಾಯಿ ಚಟ್ನಿ ರೆಡಿ ಆಯಿತು ಪೂರಿಗೆ. ಸೂಪರ್ ಕಾಂಬಿನೇಷನ್ನು ಈ ಚಟ್ನಿ. ಹಾಗೆಯೇ ಪೂರಿ ಮಾಡೋದಕ್ಕೆ ಈ ಥರ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ವೈಟ್ ಆಗಿರತಕ್ಕಂಥ ತೆಳುವಾಗಿರ್ತಕ್ಕಂಥ ಒಂದು ಬೇಲು ಅಥವಾ ತೆಳುವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಬಟ್ಟೆನ ಕಟ್ಕೊಂಡು ಈ ಥರ ಮಾಮೂಲಿ ಮುದ್ದೆ ಮಾಡ್ತಕ್ಕಂತಹ ರಾಗಿ ಹಿಟ್ಟನ್ನೇ ಹಿಂಗೆ ತಳ್ಕೋಬೇಕು ಬಟ್ಟೆಯಲ್ಲಿ. ನೋಡಿರಿ, ಹಿಂಗೆ ನೀಟಾಗಿ ನಮಗೆ ಎಷ್ಟು ಬೇಕೋ, ಒಂದು ಬಟ್ಲು ಬೇಕೋ, ಎರಡು ಬಟ್ಲು ಬೇಕೋ, ನಮಗೆ ಪೂರಿ ಎಷ್ಟು ಮಾಡ್ಕೋಬೇಕು ಅನಿಸುತ್ತೋ ಅಷ್ಟನ್ನು ಈ ಥರ ರೆಡಿ ಮಾಡಿಟ್ಕೋಬೇಕು. ನೋಡಿರಿ, ಈ ಥರ ದಪ್ಪ ದಪ್ಪದಾಗಿ ಮೇಲ್ಗಡೆ ಬರುತ್ತೆ, ಕೆಳಗಡೆ ಫೈನ್ ಪೇಸ್ಟ್ ಬರುತ್ತೆ. ಸೇಮ್ ಮೈದಾ ಹಿಟ್ಟು ಥರನೇ ಇರುತ್ತೆ, ಆ ಥರ ಹಿಟ್ಟು ಬರುತ್ತೆ. ಹಾಗೆಯೇ ನೋಡಿರಿ, ನಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡಾದ ನಂತರ ಅದನ್ನು ಬೇಲ್ನ ತೆಗೆದುಬಿಟ್ಟು ನೋಡಿರಿ, ಇಷ್ಟು ಹಿಟ್ಟು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬರುತ್ತೆ, ಮೈದಾ ಹಿಟ್ಟು ಥರನೇ ಇರುತ್ತೆ, ಅಷ್ಟು ನೀಟಾಗಿ ಬರುತ್ತೆ ಹಿಟ್ಟು. ನೋಡಿರಿ, ಈ ಮೇಲ್ಗಡೆ ಬಂದಿರೋ ಹಿಟ್ಟನ್ನು ಸಹ ಬಿಸಾಕಬಾರ್ದು, ಅದನ್ನು ಸಹ ರಾಗಿ ಹಿಟ್ಟಿಗೆ ಮಿಕ್ಸ್ ಮಾಡಿದ್ರೂ ಬರುತ್ತೆ. ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಬೆಲ್ಲ, ತೆಂಗಿನಕಾಯಿ, ಏಲಕ್ಕಿ ಪುಡಿ ಮಾಡಿಬಿಟ್ಟು ಉಂಡೆ ಮಾಡಿಬಿಟ್ರೆ ಅದು ಸಹ ಸೂಪರಾಗಿರುತ್ತೆ. ನೋಡಿರಿ, ಈ ಥರ ಫೈನ್ ಪೇಸ್ಟ್ ಬಂದಿದೆ, ಮೈದಾ ಹಿಟ್ಟು ಥರನೇ ಇದೆ ಪೇಸ್ಟ್ ಅದು ಪೌಡ್ರು. ಹಾಗೆಯೇ ಅದನ್ನು ಹಿಟ್ಟು ಕಲಿಸ್ಕೊಳ್ಳೋದು ಹೇಗೆ ನೋಡೋಣ. ಈಗ ಒಂದು ಬಾಂಡ್ಲಿನ ಬಿಸಿ ಮಾಡಿಕೊಂಡು ಅದಕ್ಕೆ ನೋಡಿರಿ, ಒಂದು ಬಟ್ಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀವಿ, ಅದಕ್ಕೆ 1¾ ಬಟ್ಲಷ್ಟು ನೀರನ್ನು ಹಾಕ್ಕೋಬೇಕು. ಅಂದರೆ ಒಂದು ಬಟ್ಲ ಇಟ್ಲಿಗೆ 3/4 ಬಟ್ಲಷ್ಟು ನೀರನ್ನು ಹಾಕ್ಕೋಬೇಕು, 3/4 ನೀರನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಗೆಯೇ ಒಂದು 2 ಸ್ಪೂನಷ್ಟು ಆಯಿಲನ್ನು ಹಾಕ್ಕೋಬೇಕು. ಆಯಿಲನ್ನು ಹಾಕ್ಕೊಂಡು ಅದಕ್ಕೆ ನೀವು ಯಾವುದಾದ್ರೂ ಒಂದು 2 ಸ್ಪೂನ್ ರವೆ, ಅಂದರೆ ಹಿಟ್ಟು ಗಂಟಾಗದೇ ಇರಲಿ ಅಂಥೇಳಿ ಯಾವುದಾದ್ರೂ ರವೆ, ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ 2 ಸ್ಪೂನು, ಅಂದರೆ ಗಂಟಾಗದೇ ಇರಲಿ ಅನ್ನೋದಕ್ಕೋಸ್ಕರ ಹಿಟ್ಟು ಈ ಥರ ರವೆ ಯಾವುದಾದ್ರೂ ರವೆ ತೊಗೊಳ್ಳಿ. ಆ ಥರ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಒಂದು ಕುದಿ ಬರಬೇಕು. ನೋಡಿರಿ, ಈ ಥರ ಒಂದು ಕುದಿ ಬಂದ ತಕ್ಷಣ ನಾವು ತೊಗೊಂಡಿರ್ತಕ್ಕಂತಹ ಒಂದು ಬಟ್ಲು ಮೆಷರ್ಮೆಂಟ್ ಅಷ್ಟು ರಾಗಿ ಹಿಟ್ಟನ್ನು ತಳ್ಳಿರ್ತಕ್ಕಂತಹ ರಾಗಿ ಹಿಟ್ಟನ್ನು ಇದರಲ್ಲಿ ಹಾಕ್ಕೋಬೇಕು. ಕುದಿಯೋ ನೀರಿಗೆ ಆ್ಯಡ್ ಮಾಡ್ಕೋಬೇಕು ಹಿಟ್ಟನ್ನು. ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೋಗ್ಬಿಡ್ಬೇಕು, ಅಂದರೆ ಹಿಟ್ಟು ಬೇಯೋದಕ್ಕೆ ಬಿಡಬೇಕು. 1-2 ನಿಮಿಷ ಅಷ್ಟೇ ಕುದಿಸ್ಬೇಕು. ನೋಡಿರಿ, ಈ ಥರ ಒಂದು ಕುದಿ ಬಂದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಸ್ಟವ್ ಆಫ್ ಮಾಡಿಕೊಂಡು ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಈ ಥರ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಗಂಟಾಗಲ್ಲ, ಹಿಟ್ಟು ಫುಲ್ ಫೈನ್ ಪೇಸ್ಟ್ ಫೈನ್ ಪೌಡ್ರ್ ಇರೋದ್ರಿಂದ ಗಂಟಾಗುತ್ತೆ. ಆದ್ದರಿಂದ ಈ ಥರ ರವೆ ಹಾಕ್ಕೊಂಡು ತಿರುಗಿಸ್ಕೊಳ್ಳೋದ್ರಿಂದ ಗಂಟಾಗಲ್ಲ ಹಿಟ್ಟು. ಈ ಥರ ನೋಡಿ, ಎಲ್ಲನೂ ಸಹ
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅಗಲವಾದಂತಹ ತಟ್ಟೆ ಅಥವಾ ಪಾತ್ರೆಗೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದೆರಡು ನಿಮಿಷ ಬಿಸಿದ್ರಲ್ಲಿ ಕಲಸ್ಕೊಳ್ಳೋಕ್ಕಾಗಲ್ಲ, ಆದ್ದರಿಂದ ಒಂದು ದೊಡ್ಡ ಪ್ಲೇಟ್ಗೆ ಹಾಕಿ ಹಾಕಿಟ್ಕೋಬೇಕು. ಈ ಥರ ಬಿಸಿಲೇ ಎಲ್ಲನೂ ಸಹ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ನೀಟಾಗಿ ಬರುತ್ತೆ ಹಿಟ್ಟು. ನೋಡ್ರಿ, ಈ ಥರ ಪಾತ್ರೆಗೆ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾಗಿದೆ ಈಗ ಹಿಟ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಕೈಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಈ ಥರ ಚೆನ್ನಾಗಿ ನಾದಬೇಕು. ಗೋಧಿ ಹಿಟ್ಟು ಮೈದಾ ಹಿಟ್ಟು ಹೇಗೆ ನಾದ್ತೀವೋ ಅದೇ ಥರನೇ ನಾದಬೇಕು. ಅದೇ ಥರನೇ ಅಂಟು ಬರುತ್ತೆ ನೋಡ್ರಿ ಇದು, ಈ ಥರ ಹಿಟ್ಟು ಮಾಡ್ಕೊಳ್ಳೋದ್ರಿಂದ. ಹಾಗೆಯೇ ಬೇಕು ಅನಿಸಿದ್ರೆ, ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂಚೂರು ನೀರು ಬಿಸಿ ನೀರನ್ನು ಚಿಮ್ಕಿಸ್ಕೊಂಡು ಈ ಥರ ಹಿಟ್ಟನ್ನು ಚೆನ್ನಾಗಿ ನೋಡ್ರಿ ಹಿಂಗೆ ನಾದ್ಕೊಂಡು ಇಟ್ಕೋಬೇಕು. ಹಾಗೆಯೇ ಅದಕ್ಕೆ ಅಂಟತ್ತೆ, ಸ್ವಲ್ಪನೇ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೀಟಾಗಿ ಪಾತ್ರೆಗೆ ಕೈಗೆ ಎಲ್ಲ ಕಚ್ಕೊಂಡಿರೋದನ್ನು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಸ್ಮೂತ್ ಆಗುತ್ತೆ. ನೋಡ್ರಿ, ಈ ಥರ ಚೆನ್ನಾಗಿ ನಾದ್ಕೊಂಡಷ್ಟು ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ, ಸಾಫ್ಟ್ ಆಗುತ್ತೆ. ನೋಡ್ರಿ ಎಷ್ಟು ನೀಟಾಗಿದೆ, ಮೈದಾ ಹಿಟ್ಟು ಥರನೇ ಸಾಫ್ಟ್ನೆಸ್ ಬಂದಿದೆ. ಈ ಥರ ನೋಡ್ರಿ ಈ ಕನ್ಸಿಸ್ಟೆನ್ಸಿಗೆ ಕಲಸಿಟ್ಕೋಬೇಕು. ಈಗ ಅದನ್ನು ಎಲ್ಲನೂ ಸಹ ನಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಮಾಡಿಕೊಂಡು ಸ್ವಲ್ಪ ಹಿಟ್ಟಾಕಿ ಈ ಥರ ಒಂದಕ್ಕೊಂದು ಅಂಟ್ಕೊಂಡೇ ಇರಲಿ ಅಂತ ಈ ಥರ ಮಾಡಿಟ್ಕೋಬೇಕು. ಹಾಗೆಯೇ ಅದನ್ನು ಒಂದೊಂದೇ ಒತ್ತಿಟ್ಕೋಬೇಕು. ನಿಮ್ಗೆ ಎಷ್ಟು ದೊಡ್ಡ ಪೂರಿ ಬೇಕಂದ್ರೂ ಸಹ ಮಾಡ್ಕೋಬೋದು. ಇದನ್ನು ನೋಡ್ರಿ ಸ್ಮೂತಾಗೇ ದಪ್ಪ ತೆಳುವಾಗಿ ಉಸ್ಕೋಬಾರ್ದು, ಸ್ವಲ್ಪ ದಪ್ಪ ಇರಬೇಕು ಪೂರಿಗೆಲ್ಲ, ಉಬ್ಬಿ ಬರಬೇಕಲ್ವ ಪೂರಿ, ಅದರಿಂದ ಸ್ವಲ್ಪ ದಪ್ಪ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಂದ್ರೂ ತೊಗೊಂಡು ಹಿಟ್ಟನ್ನು ಮಾಡ್ಕೋಬೋದು. ನೋಡ್ರಿ, ಈ ಥರ ಸ್ಮೂತಾಗೇ ಹ್ಯಾಂಡಲ್ ಮಾಡಬೇಕು. ನೋಡ್ರಿ ಈ ಥಿಕ್ನೆಸ್ ಇಷ್ಟು ದಪ್ಪ ಒತ್ಕೋಬೇಕು. ನೋಡ್ರಿ, ಈ ಥರ ಎಲ್ಲನೂ ಸಹ ಒತ್ತಿ ಇಟ್ಕೋಬೇಕು ಪೂರಿಗಳನ್ನೆಲ್ಲನೂ ಸಹ, ಯಾಕೆಂದರೆ ಎಣ್ಣೆ ಕಾಯ್ದಿರುತ್ತೆ, ಅದರಿಂದ ಒಂದರಿಂದ ಒಂದು ಬೇಗ ಹಾಕ್ಕೋಬೇಕು. ಅದರಿಂದ ಈ ಥರ ಎಲ್ಲ ಒತ್ತಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಹಾಗೆಯೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಅರಳಷ್ಟು ಕಲ್ಲುಪ್ಪನ್ನು ಹಾಕೋದ್ರಿಂದ ಎಣ್ಣೆ ಹೀರಲ್ಲ. ಅದರಿಂದ ನೋಡ್ರಿ ಈಗ ಒಂದೊಂದೇ ಪೂರಿಗಳನ್ನ ಒತ್ತಿಟ್ಕೊಂಡಿರೋ ಪೂರಿಗಳನ್ನ ಹಾಕಿ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಬೇಕು ಮೇಲ್ಗಡೆ. ಚೂರು ನಿಧಾನಕ್ಕೆ ಹಿಂಗೆ ಪ್ರೆಸ್ ಮಾಡೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡ್ರಿ, ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟಲ್ಲಿ ಮಾಡಿರೋ ಪೂರಿ ಥರನೇ ಎಷ್ಟು ನೀಟಾಗಿ ಉಬ್ಬಿ ಬರುತ್ತೆ. ಈ ಥರ ಮೇಲ್ಗಡೆ ಎಣ್ಣೆನ ಚಿಮ್ಸೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ, ಮೇಲ್ಗಡೆನೂ ಸಹ ಚೆನ್ನಾಗಿ ಬೇಯುತ್ತೆ. ಹಾಗೆಯೇ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಿಟ್ಕೋಬೇಕು. ನೋಡ್ರಿ, ಒಂದು ಪೂರಿ ರೆಡಿ ಆಯಿತು. ಹಾಗೆಯೇ ಇನ್ನೊಂದು ಪೂರಿನೂ ಹಾಕೊಳ್ಳೋಣ. ನೋಡ್ರಿ, ಈ ಥರ ಮೇಲ್ಗಡೆ ನೀಟಾಗಿ ಸಾಫ್ಟಾಗಿ ಟಚ್ ಮಾಡಬೇಕು, ಆವಾಗ ನೀಟಾಗಿ ಎದ್ದು ಬರುತ್ತೆ ಪೂರಿ. ಈ ಥರ ಮೇಲ್ಗಡೆ ಎಣ್ಣೆನ ಚಿಮ್ಸೋದ್ರಿಂದ ಮೇಲ್ಗಡೆನೂ ಸಹ ಚೆನ್ನಾಗಿ ಬೇಯುತ್ತೆ. ನೋಡ್ರಿ, ರೆಡಿ ಆಯಿತು. ತುಂಬ ಸಾಫ್ಟಾಗಿ ತುಂಬ ತೆಳುವಾಗಿ ಚೆನ್ನಾಗಾಗಿತ್ತು. ಹಾಗೆಯೇ ತೆಂಗಿನಕಾಯಿ ಚಟ್ನಿಗಂತೂ ಸೂಪರ್ ಕಾಂಬಿನೇಷನ್ ಆಗಿತ್ತು. ಈ ಮೆಥಡ್ ನಿಮಗೂ ಇಷ್ಟ ಆದರೆ ನೀವು ಒಂದ್ಸರಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಬ್ಬರ್ಲಾ, ಬಾಯ್.